ನವೆಂಬರ್ 19ನೇ ತಾರೀಕು ಮಂಗಳೂರಿನಲ್ಲಿ ಕೆದಂಬಾಡಿ ರಾಮೇಗೌಡರ ಆ ಒಂದು ಪ್ರತಿಮೆ ಅನಾವರಣ ಆಗಲಿಕ್ಕಿದೆ. 2 ತಿಂಗಳ ಹಿಂದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಪ್ರತಿಮೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಪುತ್ತೂರಿನಲ್ಲಿಯೂ ನಾವು ಭವ್ಯವಾದಂಥ ಸ್ವಾಗತವನ್ನು ನೀಡಿ ಆ ಪ್ರತಿಮೆಯನ್ನು ಮಂಗಳೂರಿಗೆ ಕಳಿಸುವಂಥ ಸಂಗತಿಯನ್ನು ಮಾಡಿದ್ದೆವು. ಒಬ್ಬ ರೈತ ಕುಟುಂಬದಿಂದ ಬಂದು ರೈತರನ್ನೆಲ್ಲ ಒಟ್ಟುಗೂಡಿಸಿ ಪಕ್ಕದ ಕೊಡಗಿನ ಕೊಡ್ಲಿಪೇಟೆಗೆ ಹೋಗಿ ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಅಲ್ಲಿಂದ ಸುಳ್ಯ ಭಾಗದ, ಬೆಳ್ಳಾರೆ ಭಾಗದ, ಉಪ್ಪಿನಂಗಡಿ ಭಾಗದ, ವಿಟ್ಲ ಭಾಗದ ಎಲ್ಲ ರೈತರನ್ನು ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಎಲ್ಲ ಮುಖಂಡರನ್ನು ಒಟ್ಟುಗೂಡಿಸಿ ಮಂಗಳೂರಿನಲ್ಲಿರುವಂಥ ಆ ಬ್ರಿಟಿಷರ ಸೈನ್ಯವನ್ನು ಎದುರಿಸುವಂಥ ಕೆಲಸವನ್ನು 1837ರಲ್ಲಿ ಕೆದಂಬಾಡಿ ರಾಮಯ್ಯಗೌಡರು ಮಾಡ್ತಾರೆ. ಆ 1837ರಲ್ಲಿ ಬ್ರಿಟಿಷರನ್ನು ಅವರು ಅಲ್ಲಿಂದ ಓಡಿಸಿ ಸುಮಾರು 12 ದಿನ ಅಲ್ಲಿ ಆಡಳಿತವನ್ನು ಮಾಡ್ತಾರೆ. ಈಗಿನ ನಮ್ಮ ಲೇಡಿ ಹಿಲ್ ಎನ್ನುವಂಥ ಹಿಂದೆ ಬಾವುಟಗುಡ್ಡೆ ಅಂತ ಏನು ಕರೀತಾ ಇದ್ದೆವೋ ಅಲ್ಲಿ ಭಾರತದ ಬಾವುಟವನ್ನು ಹಾರಿಸಿ ಆ ವಿಜಯ ಪತಾಕೆಯ ಸಂಕೇತ ರೂಪವಾಗಿ ಆ ಒಂದು ಗುಡ್ಡಕ್ಕೆ ಬಾವುಟಗುಡ್ಡೆ ಅಂತೇಳಿ ಹೆಸರಿಡುವಂಥ ಸಂಗತಿ ಕೂಡ ಇವತ್ತಿನ ದಿನಗಳಲ್ಲಿ ಆಗಿದೆ. ಆ 1837ರ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ನೆನಪು ಮಾಡುವಂಥ ಸಂಗತಿ ನಾವು ಈ ಸಲ ನಮ್ಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರನ್ನು ನೆನಪಿಸುವಂಥ ಕೆಲಸ ಆ ಪ್ರತಿಮೆ ಅನಾವರಣ ಮಾಡಬೇಕು ಎನ್ನುವಂಥ ದಿಸೆಯಿಂದ ಕರ್ನಾಟಕ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆ, ಮಂಗಳೂರಿನ ಮಹಾನಗರ ಪಾಲಿಕೆ ಒಟ್ಟು 40 ಲಕ್ಷ ವೆಚ್ಚದಲ್ಲಿ ಆ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಆ ಪ್ರತಿಮೆಯನ್ನು ನವೆಂಬರ್ 19ಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು, ಆದ್ಯ ಚುಂಚನಗಿರಿಯ ಮಹಾಸಂಸ್ಥಾನದ ಸ್ವಾಮೀಜಿಯವಂತ ನಿರ್ಮಲಾನಂದ ಸ್ವಾಮೀಜಿಯವರು, ಮಾಜಿ ಮುಖ್ಯಮಂತ್ರಿಗಳಂತ ಡಿ ವಿ ಸದಾನಂದಗೌಡರು, ನಮ್ಮ ಸಂಸದರಂತ ನಳಿನ್ ಕುಮಾರ್ ಕಟೀಲ್ರು, ಉಸ್ತುವಾರಿ ಸಚಿವರಂತ ಸುನೀಲ್ ಕುಮಾರ್, ಸುಳ್ಯದ ನಮ್ಮ ಶಾಸಕರು ಮೀನುಗಾರಿಕಾ ಸಚಿವರಂತ ಅಂಗಾರರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ಎಲ್ಲ ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರುಗಳು ಇದ್ದು ಈ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕನಿಷ್ಠ 50,000 ಜನ ಭಾಗವಹಿಸಬೇಕು. ಅದರಲ್ಲಿಯೂ ನಾವು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಈ ಭಾಗದ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂಬ ದೃಷ್ಟಿಯಿಂದ ಯೋಚನೆಗಳಾಗಿ ಪುತ್ತೂರಿಂದಲೂ ಅವಿಭಾಜಿತ ಪುತ್ತೂರು ತಾಲೂಕಿಂದ ನಾವು ಸುಮಾರು 10,000 ಜನರನ್ನು ಆ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ. ಅದಕ್ಕಾಗಿ ಈಗಾಗಲೇ ಸುಮಾರು 70-75 ಬಸ್ಸುಗಳನ್ನು ನಾವು ಮಾತಾಡಿಸಿದ್ದೇವೆ. ಖಾಸಗಿ ವಾಹನಗಳಲ್ಲಿ ಒಂದಷ್ಟು ಜನ ಬರಲಿಕ್ಕಿದ್ದಾರೆ. ಒಟ್ಟು ಆ ಕಾರ್ಯಕ್ರಮ ಒಂದು ರೈತ ಯಾವ ರೀತಿಯಾಗಿ ರಾಷ್ಟ್ರಕ್ಕಾಗಿ ಬದುಕಬೇಕು, ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ರೈತ ಕೂಡ ಹೇಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದ್ದಾರೆ, ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರ್ಯಾರು ನೀರುಗಂಬಿಗೆ ಏರಿದ್ದಾರೆ, ಮರಣದಂಡನೆಯನ್ನು ಅನುಭವಿಸಿದ್ದಾರೆ ಅಂಥವರನ್ನು ಮತ್ತೊಮ್ಮೆ ನೆನಪಿಸಬೇಕು ಈಗಿನ ಪೀಳಿಗೆ. ಆ ಕೆಲಸವನ್ನು ಇವತ್ತು ಕರ್ನಾಟಕ ಸರ್ಕಾರ ಆ ಒಂದು ಪ್ರತಿಮೆ ಇವತ್ತು ನಿರ್ಮಾಣ ಮಾಡಿ ಅದನ್ನು ಅದು ಅನಾವರಣ ಮಾಡುವ ಮುಖಾಂತರ ಮಾಡಿದೆ. ಆ ದಿಸೆಯಿಂದ ಇವತ್ತು ನಮ್ಮ ಪುತ್ತೂರಿನ ಎಲ್ಲ ಜನತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಸ್ತಾ ಈ ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆ ನಾಡಪ್ರಭು ಕೆಂಪೇಗೌಡರ ಒಂದು 108 ಅಡಿಯ ಪ್ರತಿಮೆಯನ್ನು ಹೇಗೆ ಇದು ಮಾಡಿದಾರೋ, ರಾಷ್ಟ್ರಮಟ್ಟದಲ್ಲಿ ವಲ್ಲಭಭಾಯಿ ಪಟೇಲರ ಪ್ರತಿಮೆಯನ್ನು ಒಂದು ಮಾಡಿ ಅಲ್ಲಿ ಕೂಡ ಈ ರಾಷ್ಟ್ರಕ್ಕಾಗಿ ಒಂದಷ್ಟು
ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ, ಆ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ಒಟ್ಟು ಮಾಡಿದಂಥ ಸಂಕೇತವಾಗಿ ಆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಏನು ಅದನ್ನು ಕರೆದ್ರು. ಅದೇ ರೀತಿಯಲ್ಲಿ ಬೆಂಗಳೂರಿನದನ್ನು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತೇನು ಕರೆದ್ರು. ಅದೇ ರೀತಿಯಲ್ಲಿ ಇದನ್ನು ಸ್ಟ್ಯಾಚ್ಯೂ ಆಫ್ ಫ್ರೀಡಮ್ ಅಂತೇಳಿ ನಾವು ಪರಿಗಣಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ದೇಶದ ನಾಗರಿಕರು ಭಾಗವಹಿಸುವ ಮುಖಾಂತರ ಮತ್ತೊಮ್ಮೆ ನಾವು ಆ ಸ್ವಾತಂತ್ರ್ಯ ಹೋರಾಟಗಾರನಿಗೆ ದೊಡ್ಡ ಗೌರವವನ್ನು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪುತ್ತೂರಿನ ಇತಿಹಾಸದಲ್ಲಿ ಕೋಟಿ ಚೆನ್ನೆಯರು ಇವತ್ತು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವಂಥ ದೈವಾಂಶ ಸಂಭೂತರಾಗಿದ್ದಾರೆ. ಇವತ್ತು ಪುತ್ತೂರು ತಾಲೂಕಿನ ಬಡಗನೂರು ಪಡೋನೂರು ಇವತ್ತು ಪಡುಮಲೆ ಗೆಜ್ಜೆಗಿರಿ ಎನ್ನುವಂಥ ಜಾಗದಲ್ಲಿ ಹುಟ್ಟಿ ಬೆಳೆದು ಅವರು ಬೆಳ್ಳಾರೆಯಲ್ಲಿ ಒಂದಷ್ಟು ತಮ್ಮ ಸಾಹಸ ಶೌರ್ಯದಿಂದ ಅಲ್ಲಿಯ ಆ ರಾಜ್ಯ ಮನೆತನದಲ್ಲಿ ಒಂದಷ್ಟು ಅನ್ಯಾಯದ ವಿಧದ ಹೋರಾಟ ಮಾಡಿದಂಥ ಆ ಕೋಟಿ ಚೆನ್ನಯ್ಯರನ್ನು ಕೂಡ ಇಡೀ ಸಮಾಜ ಸ್ಮರಿಸಬೇಕು ಅಂತೇಳಿ ನಾವು ಇವತ್ತು ಪುತ್ತೂರಿನಲ್ಲಿ ಅದನ್ನು ಒಂದು ಅವರ ಶಾಶ್ವತವಾದ ನೆನಪು ಉಳಿಯುವ ದೃಷ್ಟಿಯಿಂದ ಪುತ್ತೂರಿನ ಕೇಂದ್ರ ಭಾಗದಲ್ಲಿರುವಂಥ 33 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಆ ಬಸ್ ಸ್ಟ್ಯಾಂಡಿಗೆ ಇವತ್ತು ನಗರಸಭೆಯ ಅಧ್ಯಕ್ಷರು ಸದಸ್ಯರು ಅವರು ತೀರ್ಮಾನ ಮಾಡಿ ಅವರೊಂದು ಕೌನ್ಸಿಲಲ್ಲಿ ನಿರ್ಣಯ ಪಾಸ್ ಮಾಡಿ ಅದನ್ನು ಜಿಲ್ಲಾಧಿಕಾರಿ ಕಳಿಸಿ ಜಿಲ್ಲಾಧಿಕಾರಿಗಳದನ್ನು ಪೌರಾಡಳಿತ ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ಕಳಿಸಿ ಅಲ್ಲಿಂದ ಅದು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರಿಗೆ ಬಂದು ಅಲ್ಲಿಂದ ಮತ್ತೆ ಸಾರಿಗೆ ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಹೋಗಿ ಮಂಜೂರಾತಿಯಾಗಿ ಇವತ್ತು ಆ ಕೋಟಿ ಚೆನ್ನಯ್ಯ ನಾಮಕರಣ ಮಾಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರದಿಂದ ಆಗಿದೆ. ಆ ಹೆಸರು ಇಡಬೇಕಿದ್ರೆ ಅಲ್ಲಿ ಕೋಟಿ ಚೆನ್ನಯ್ಯರ ಒಂದಷ್ಟು ಪ್ರತಿಮೆಗಳು ಕೂಡ ಇರಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಅದಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟಂಥ ಕೆಲವು ಸಮುದಾಯದವರಲ್ಲಿ ಮಾತಾಡಿದ್ದೇವೆ, ಸಂಘ ಸಂಸ್ಥೆಗಳಲ್ಲಿ ಮಾತಾಡಿದ್ದೇವೆ, ಮುಖ್ಯಮಂತ್ರಿಗಳಲ್ಲಿ ಆ ಒಂದು ನಾಮಕರಣವನ್ನು ಮಾಡಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಖಂಡಿತ ಕೋಟಿ ಚೆನ್ನಯ್ಯರ ಆ ಪ್ರತಿಮೆಯನ್ನು ಬಸ್ಸು ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಿ ಬರುವಂಥ ಸಾರ್ವಜನಿಕರಿಗೆ ಕೋಟಿ ಚೆನ್ನಯ್ಯರ ಆ ಒಂದು ಪರಿಚಯ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ದಿನ ನಿಗದಿಯಾಗಿಲ್ಲ, ದಿನ ನಿಗದಿಯಾದ ತಕ್ಷಣ ನಾವು ಆ ಒಂದು ಕೆಲಸ ಕಾರ್ಯಗಳಿಗೆ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳನ್ನು ಕೂಡ ಕರೆಯುವರಿದ್ದೇವೆ.